ನಾವು ರೈತರು ನಮ್ಮ ಪರಿಸ್ಥಿತಿ ಅಂದರೆ ಭಾರಿ ಸಮಸ್ಯೆ ಇದೆ ಗೊಬ್ಬರ ಹಾಕ್ಲಿಕ್ಕೆ ಕಷ್ಟ ಇದೆ 400-500 ರೂಪಾಯಿ ಇತ್ತು ಪೊಟಾಷು ಇವತ್ತು 1750 ರೂಪಾಯಿ ಆಗಿದೆ ಗ್ಯಾಸ್ ರೇಟ್ 350 400 ರೂಪಾಯಿ ಇತ್ತು ಇವತ್ತು 1000 ಚಿಲ್ಲರೆ ಆಗಿದೆ ಪ್ರತಿಯೊಂದು ರೇಟ್ ರೈಸ್ ಆಗಿದೆ ರೈತರು ಬಂದು ತಮ್ಮ ಕಷ್ಟ ತೋಡ್ಕೊಳ್ತಾರೆ ಮೊದಲೆಲ್ಲ 1000-1500 ರೂಪಾಯಿ ಗೊಬ್ಬರ ಸಿಗ್ತಾ ಇತ್ತು 2000 ರೂಪಾಯಿ ಕೊಡಬೇಕು ಈಗ 1800-2000 ಹಾಗಾಗಿ ಗದ್ದೆ ಎಲ್ಲ ಹಾಳು ಬಿಡ್ತಾ ಇದ್ದೀವಿ ನಾವು ಬೆಳೆದ ಬೆಳೆಗೆ ಯಾವುದಕ್ಕೂ ರೇಟ್ ಸಿಗ್ತಾ ಇಲ್ಲ ಅಡಿಕೆಗೆ ಚುಕ್ಕಿ ರೋಗ ಬಂದು ತೋಟನೇ ನಾಶ ಆಗಿ ಹೋಗ್ತಾ ಇದೆ ನಮ್ಮ ಪರಿಸ್ಥಿತಿ ಅಲ್ಲಿ ತನಕ ಕಷ್ಟ ಇದೆ ಯಾವುದೇ ಅದಕ್ಕೆ ಔಷಧಿ ಯೂಸಿ ನಮ್ಗೆ ಸಿಗ್ತಾ ಇಲ್ಲ ಈಗ ಬೆಳೆ ವಿಮೆ ಅಂತೇಳಿ ಇನ್ಶೂರೆನ್ಸ್ ಕಟ್ತೀವಿ 1 ಲಕ್ಷ ನಾವು ಕ್ರಾಫ್ಟ್ ಲೋನ್ ಮಾಡಿದ್ರೆ 5000 ಸರ್ಕಾರಕ್ಕೆ ಕಟ್ತೀವಿ 6 ತಿಂಗಳಾದರೂ ಹಣವನ್ನು ಹಾಕ್ತಾ ಇದೆ ಹಾಗಾಗಿ ಕೂಲಿಗಾರರು ಬರ್ತಾ ಇಲ್ಲ ಮೋದಿಯವರು ನಾವು 1 ಕೋಟಿ ಜನಕ್ಕೆ ಕೆಲಸ ಕೊಡ್ತೀನಿ ಅಂದರು ಉದ್ಯೋಗ ಕೊಡ್ತೀನಿ ಅಂದರು ಯಾವುದೇ ಉದ್ಯೋಗ ಇದುವರೆಗೂ ಕೊಟ್ಟಿಲ್ಲ ಇವ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಿ ಪಿ ಎಲ್ ಕಾರ್ಡ್ 1ರಿಗೆ 15 ಲಕ್ಷದವರೆಗೆ ಹಾಕ್ತೀವಿ ಎಲ್ಲ ಹೇಳಿದರು ಯಾವುದೂ ಬಂದಿಲ್ಲ ನಮ್ಮ ಭಾಗದಿಂದ ಎಂ ಪಿ ಅವ್ರನ್ನ ಕೇಳಿದ್ವು ಮಾಡಿಕೊಡ್ತೀವಿ ಅಂದರು ಯಾವುದೂ ಎಂ ಪಿಯಿಂದ ಅನುದಾನಗಳು ಬರ್ತಾ ಇಲ್ಲ ನಮಗೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ನಡೆಸ್ತಾ ಇರೋದು ನಮ್ಮ ಒಂದು ಏನು ಅಳಲನ್ನು ಅವರು ಸ್ವೀಕರಿಸಿ ಆವಾಗ ರೈತರಿಗೆ ಹೆಲ್ಪ್ ಮಾಡಿದ್ರೆ ಇದರಿಂದ ಎಲ್ಲ ಥರದಲ್ಲೂ ಒಂದು We are sensitive to the issues and the difficulty that farmers are facing, and we are very interested in improving their situation.